ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಚಿಕ್ಕೋಡಿಯ 15ನೇ ವಾರ್ಷಿಕೋತ್ಸವವು ಇದೇ ತಿಂಗಳ ಶುಕ್ರವಾರ ದಿನಾಂಕ 28/1/2022 ರಿಂದ 31/1/2022 ರವರೆಗೆ ನಡೆಯುವುದು. ರಾಜ್ಯದಲ್ಲಿ ಕೊರೋನಾ ಹೆಚ್ಚಾಗಿರುವ ಕಾರಣ ಈ ವರ್ಷ ಸಾಮೂಹಿಕ ವಿವಾಹ, ಆಹಾರ ಮೇಳ, ಮಹಿಳಾ ಗೋಷ್ಠಿ, ನೃತ್ಯ ಕಲಾ ಪ್ರದರ್ಶನ, ಸಂಗೀತ ಕಾರ್ಯಕ್ರಮ ಮುಂತಾದ ಹೆಚ್ಚು ಜನರು ಸೇರುವ ಕಾರ್ಯಕ್ರಮಗಳನ್ನು ಮುಂದೂಡಿ ಸರಳವಾಗಿ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಮಾಡಲು ಶ್ರೀ ಸಾಯಿ ಸೇವಾ ಪರಿವಾರ ನಿರ್ಣಯಿಸಿದೆ. ಶುಕ್ರವಾರದಿಂದ ರವಿವಾರದವರೆಗೆ ಕೇವಲ ಶ್ರೀ ಸಾಯಿ ಬಾಬಾರಿಗೆ ವಿಶೇಷ ಪೂಜೆ, ಅಭಿಷೇಕ, ಹೋಮಗಳಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾತ್ರ ಮಾಡಲಾಗುವುದು. ಶುಕ್ರವಾರ ದಿನಾಂಕ 28/1/2022 ರಂದು ಬೆಳಗ್ಗೆ 8 ಗಂಟೆಗೆ ಚಿಕ್ಕೋಡಿಯ ಶ್ರೀ ಸಂಪಾದನಾ ಶ್ರೀಗಳ ಅಮೃತ ಹಸ್ತದಿಂದ ಧ್ವಜಾರೋಹಣ ಮಾಡುವುದರೊಂದಿಗೆ ಲೋಕ ಕಲ್ಯಾಣಕ್ಕಾಗಿ ದತ್ತಯಾಗ. ಶನಿವಾರ ದಿನಾಂಕ 29/1/2022 ರಂದು ಬೆಳಗ್ಗೆ 8 ಗಂಟೆಗೆ ಮಂಡಲ ಪೂಜೆ. ರವಿವಾರ ದಿನಾಂಕ 31/1/2022 ರಂದು ಬೆಳಗ್ಗೆ 8 ಗಂಟೆಗೆ ಶ್ರೀ ಸತ್ಯಸಾಯಿ ಪೂಜೆ ಮತ್ತು ರುದ್ರಾಭಿಷೇಕ ನಡೆಸಲಾಗುವುದು. ಈ ರೀತಿ ಈ ವರ್ಷದ 15ನೇ ವಾರ್ಷಿಕೋತ್ಸವವನ್ನು ಸರಳವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಶ್ರೀ ಸತ್ಯಸಾಯಿ ಸೇವಾ ಪರಿವಾರದ ವತಿಯಿಂದ ತಿಳಿಸಿದರು. ದಿನಾಂಕ 28/1/22 ರಿಂದ 31/1/22 ರವರೆಗೆ ನಡೆಯುವುದು. ರಾಜ್ಯದಲ್ಲಿ ಕೊರೋನಾ ಕೋವಿಡ್ 19 ಹೆಚ್ಚಾಗಿರುವ ಕಾರಣ ಈ ವರ್ಷ ಸಾಮೂಹಿಕ ವಿವಾಹ, ಆಹಾರ ಮೇಳ, ಮಹಿಳಾ ಗೋಷ್ಠಿ, ನೃತ್ಯ ಕಲಾ ಪ್ರದರ್ಶನ, ಸಂಗೀತ ಕಾರ್ಯಕ್ರಮ ಮುಂತಾದ ಹೆಚ್ಚು ಜನರು ಸೇರುವ ಕಾರ್ಯಕ್ರಮವನ್ನು ಮುಂದೂಡಿ ಸರಳವಾಗಿ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಮಾಡಲು ಶ್ರೀ ಸಾಯಿ ಸೇವಾ ಪರಿವಾರ ನಿರ್ಣಯಿಸಿದೆ. ಶುಕ್ರವಾರದಿಂದ ರವಿವಾರದವರೆಗೆ ಕೇವಲ ಶ್ರೀ ಸಾಯಿ ಬಾಬಾ ಅವರ ವಿಶೇಷ ಪೂಜೆ, ಅಭಿಷೇಕ, ಹೋಮಗಳಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾತ್ರ ಮಾಡಲಾಗುವುದು. ಶುಕ್ರವಾರ ದಿನಾಂಕ 28/1/22 ರಂದು ಬೆಳಗ್ಗೆ 8 ಗಂಟೆಗೆ ಚಿಕ್ಕೋಡಿಯ ಶ್ರೀ ಸಂಪಾದನಾ ಶ್ರೀಗಳ ಅಮೃತ ಹಸ್ತದಿಂದ ಧ್ವಜಾರೋಹಣ ಮಾಡುವುದರೊಂದಿಗೆ ಲೋಕ ಕಲ್ಯಾಣಕ್ಕಾಗಿ ದತ್ತಯಾಗ. ಶನಿವಾರ ದಿನಾಂಕ 29/1/22 ರಂದು ಬೆಳಗ್ಗೆ 8 ಗಂಟೆಗೆ ಮಂಡಲ ಪೂಜೆ. ರವಿವಾರ ದಿನಾಂಕ 31/1/22 ರಂದು ಬೆಳಗ್ಗೆ 8 ಗಂಟೆಗೆ ಶ್ರೀ ಸತ್ಯಸಾಯಿ ಪೂಜಾ ಮತ್ತು ರುದ್ರಾಭಿಷೇಕ ನಡೆಸಲಾಗುವುದು. ಈ ರೀತಿ ಈ ವರ್ಷದ 15ನೇ ವಾರ್ಷಿಕೋತ್ಸವವನ್ನು ಸರಳವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಸಾಯಿ ಸೇವಾ ಪರಿವಾರದ ವತಿಯಿಂದ ತಿಳಿಸುತ್ತೇನೆ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ಆದಿನಾಥ್ ಚಟ್ಟಿ, ಸದಸ್ಯರಾದ ರಮೇಶ್ ಕುಡತನ್ಕರ್, ಮಣಿವಾಳಪ್ಪ ವಸರ್ಗಿ, ಅಶೋಕ್ ಪಾಠಕ್, ರವಿ ಅಶೋಕ್ಪುರ್, ಶ್ರೀ ರಾಜೇಂದ್ರಮಠ್ ಮುಂತಾದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ಆದಿನಾಥ್ ಶೆಟ್ಟಿ, ರಮೇಶ್ ಕುಡತನ್ಕರ್, ಮಡಿವಾಳಪ್ಪ ಬಸರ್ಗಿ, ಅಶೋಕ್ ಪಾಠಕ್, ರವಿ ಅಶ್ವತ್ಪುರ್, ರಾಜು ಹಿರೇಮಠ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.